ಓಹೋ ಫ್ರೆಂಡ್ಸ್, ಬೆಂಕಿ ಟೆಕ್ ನ್ಯೂಸ್ ಅಂತ ಅಂದ್ರೆ ಫುಲ್ ಎನರ್ಜಿ ಒಳಗಡೆಯಿಂದ ಎಲ್ಲಾ ಕಡೆ ಶುರು ಆಗುತ್ತೆ. ಎಸ್, ಇವತ್ತಿನ 142ನೇ ಬೆಂಕಿ ಟೆಕ್ ನ್ಯೂಸ್ಗೆ ಸ್ವಾಗತ, ಸುಸ್ವಾಗತ. ಹತ್ತು ಹಾಟ್ ಸುದ್ದಿಗಳನ್ನ ತಗೊಂಡ್ಬಂದಿದ್ವಿ. ಮುಂದಿನ ನ್ಯೂಸ್ 143 143. ಎಸ್, ಆ ಸ್ಪೆಷಲ್ ಟೆಕ್ ನ್ಯೂಸ್ ಅಲ್ಲಿ ಸರ್ಪ್ರೈಸ್ ಸಿಕ್ಕೇ ಸಿಗದೆ ಗಿವ್ ಅವೇ ಅದು ಸ್ಮಾರ್ಟ್ ವಾಚ್ ಒಂದಿಗೆ ಬರ್ತಾ ಇದ್ವಿ. ಮರದೇ ಕನ್ನಡದಲ್ಲೇ ಕಮೆಂಟ್ ಮಾಡಿ, ಕನ್ನಡದಲ್ಲೇ ರಿಪ್ಲೈ ತಗೊಳ್ಳಿ. ಬೆಂಕಿ ಹಚ್ಚಕ್ಕೆ ಶುರು ಮಾಡಿ. ಮೊದಲನೇ ಹಾಟ್ ಸುದ್ದಿ ಬರ್ತಾ ಇದೆ, ಅದು ಕ್ರಾಫ್ಟನ್ ಕಡೆಯಿಂದ. ಎಸ್, ಕ್ರಾಫ್ಟನ್ ಆಫೀಸಿಯಲ್ ಆಗಿ BGMI ಪಬ್ಜಿ ನಡೆಸುತ್ತೆ ನಿಮ್ಗೆ ಗೊತ್ತಿರಬಹುದು. ಸಿದಿವಾಗ ಮತ್ತೊಂದು ಡಸ್ಟ್ ಅಂಡ್ ಡಲ್ವಿ ಅಂತ ಒಂದು ಹೊಸ ಗೇಮ್ ಅನ್ನ ಲಾಂಚ್ ಮಾಡಿದ್ರೆ ಸುಂದರ ಬಿಡ್ಡಿಂಗ್ ಗೇಮ್ ಇದೆ. ಇಲ್ಲಿ ಕಾಯಿನ್ಸ್ ಗಳಿರುತ್ತೆ, ಕಾಯಿನ್ಸ್ ನ ಯೂಸ್ ಮಾಡ್ಕೊಂಡು ನೀವು ಗೇಮ್ ಆಡಾಡ್ಬೋದು. ಬಟ್ ಇದೊಂಥರ ಬೆಟ್ಟಿಂಗ್ ಎಲ್ಲ ಇರುತ್ತೆ, ನೀವು ರಿಯಲ್ ಮನಿ ರಿಯಲ್ ದುಡ್ಡನ್ನ ಹಾಕಿ ಆಡಾಡಬೇಕಾಗಿಲ್ಲ, ಜಸ್ಟ್ ಇಲ್ಲಿ ಕಾಯಿನ್ಸ್ ಗಳಿರುತ್ತೆ. ಮತ್ತು ನೆಕ್ಸ್ಟ್ ಸ್ಟೇಜಸ್ ಗಳಿರುತ್ತೆ, ಇಲ್ಲಿ ಯಾರು ಯಾರನ್ನ ಎಷ್ಟೊಂದು ಸೇಫ್ಟಿ ಆಗಿ ಎಷ್ಟೊಂದು ತರಂಗ ಟೈಮ್ ಇಟ್ಕೊಳ್ತಾರೆ ಅವ್ರಿ ಇಲ್ಲಿ ವಿನ್ನರ್ ಅಂತ ಹಾಕ್ಬೋದು. ಸೊ ಇದು ಎಷ್ಟರ ಮಟ್ಟಿಗೆ ಕ್ಲಿಕ್ ಆಗೋದು ಗೊತ್ತಿಲ್ಲ, ಬಟ್ ನನಗೊಂದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಲ್ಲ. ನಿಮ್ಗೆ ಆಟ ಆಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಪೋಕೆಮ್ಯಾನ್ ಗೋ ಏನ್ ಗೇಮ್ ಇತ್ತು ನೋಡಿ. ಸೊ ಅವರ ಒಂದು 23 ಫೆಸ್ಟ್ ನಡೀತಾ ಇದೆ. ಸೊ ಅದು ಕೂಡ ಯಾವ ರೀತಿ ಫೆಸ್ಟ್ ಇದೆ ಅಂತ ಗೊತ್ತಿಲ್ಲ, ಬಟ್ ಫೆಸ್ಟ್ ಮಾಡ್ತಾವ್. ಸಲ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ನಾವು ನೀವು ಎಷ್ಟು AI ಟೂಲ್ ಯೂಸ್ ಮಾಡ್ತಿದ್ವಿ ಗೊತ್ತಿಲ್ಲ, ಬಟ್ ಎಲ್ಲಾ ಬ್ರಾಂಚ್ ಗಳು ಕಂಪನಿಗಳು ಅಪ್ಲಿಕೇಶನ್ಸ್ ಗಳು AI ಟೂಲ್ಸ್ ಇಂದಾನೆ ಹೋಗ್ತಾ ಇದೆ. ಎಸ್, ಇವಾಗ ಟಿಂಡರ್ ಅಪ್ಲಿಕೇಶನ್ ಕೂಡ ಆಫೀಸಿಯಲ್ ಆಗಿ AI ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಪ್ರೊಫೈಲ್ ಇರುವಂತ ಹಾಟ್ ಫೋಟೋ, ಸಖತ್ ಆಗಿರೋ ಫೋಟೋ, ಹುಡುಗಿಯರು ಆರಾಮಾಗಿ ಫಸ್ಟ್ ನಿಮ್ಮನ್ನೇ ಚೂಸ್ ಮಾಡ್ಕೊಳ್ಳೋ ಹಾಗೆ. ಸೊ ಈ ಡೇಟಿಂಗ್ ಅಪ್ಲಿಕೇಶನ್ ಅಲ್ಲಿ AI ಟೂಲ್ ನ ಬಳಸ್ಬಿಟ್ಟು ಅದೊಂದು ಫೀಚರ್ ನ ಸೆಟ್ ಮಾಡ್ತಾ ಇದ್ರೆ. ಸೊ ಬೇಗ ಬೇಗವಾಗಿ ನೀವು ಟಿಂಡರ್ ಯೂಸ್ ಮಾಡ್ತೀರಂದ್ರೆ ಒಳ್ಳೆ ಹಾಟ್ ಫೋಟೋಸ್ ಗಳನ್ನ ಹಾಕಿ AI ಟೂಲ್ ಸಖತ್ ಹಾಟ್ ಇರೋ ಫೋಟೋನ ತೋರಿಸತ್ತೆ ನಿಮ್ ಪಾರ್ಟ್ನರ್. ಆದಷ್ಟು ಬೇಗ ಕ್ಯಾಚ್ ಮಾಡಕ್ ಹೆಲ್ಪ್ ಮಾಡದೆ. ಎಸ್, ಇವತ್ತಿನ ನ್ಯೂಸ್ ಅಲ್ಲಿ ಇದೊಂಥರ ಕ್ರೇಜಿ ನ್ಯೂಸ್ ಒಳಗಡೆಯಿಂದ ಅನಿಸ್ತು. ಸಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ಲ್ಯಾಪ್ಟಾಪ್ ಟ್ಯಾಬ್ಸ್ ಮತ್ತು PC ಲವರ್ಸ್ ಗೆ ಬ್ಯಾಡ್ ನ್ಯೂಸ್ ಅಂತ ಹಾಕಬಹುದು. ಎಸ್, ನೀವಾದ್ರೂ ಸದ್ಯದಲ್ಲೇ ಲ್ಯಾಪ್ಟಾಪ್ PC ಎಲ್ಲ ತಗೊಳ್ಬೇಕು ಅನ್ಕೊಂಡಿದ್ರೆ ಅಂತಂದ್ರೆ ಇದ್ರ ಪ್ರೈಸ್ ಹೈಕ್ ಆಗುವಂತ ತುಂಬಾ ಸಾಧ್ಯತೆಗಳಿದೆ. ಸೊ ಫೈನಲ್ ನಮ್ಮ ಭಾರತ ಗೌರ್ಮೆಂಟ್ ಕೂಡ ಇಂಪೋರ್ಟ್ ಈ PC ಲ್ಯಾಪ್ಟಾಪ್ ಮತ್ತು ಈ ಟ್ಯಾಬ್ಲೆಟ್ಸ್ ಏನನ್ನ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ ನೋಡಿ, ಇದಕ್ಕೆ ರೆಸ್ಟ್ರಿಕ್ಷನ್ ಹಾಕ್ಬಿಟ್ಟು ಲೈಸೆನ್ಸ್ ನ ತಗೊಂಡ್ ಬರ್ಬೇಕಂತ ಹೇಳಿ. ಈ ಹೊರದೇಶದಲ್ಲಿ ಈ ಕಂಪನಿಗಳು ಬೇರೆ ಬೇರೆ ಗೌರ್ಮೆಂಟ್ಸ್ ಗಳು ಈ ರೀತಿ ಇರುವಂತ ಕೆಲಸ ಮಾಡಿದ್ದಕ್ಕೆ ನಮ್ಮ ಭಾರತ ಗೌರ್ಮೆಂಟ್ ಕೂಡ ಈ ಒಂದು ರೆಸ್ಟ್ರಿಕ್ಟ್ ನ ತಗೊಂಡ್ಬಂದಿದೆ. ಬಟ್ ಇದರಿಂದ ನಮಗೆ ಲಾಭ ಏನು, ನಮ್ಮ ದೇಶಕ್ಕೆ ಲಾಭ ಏನಂತ ಕೇಳಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ನಮ್ಮ ಭಾರತದಲ್ಲಿ ಆಗುತ್ತೆ. ಹೊರಗಿನ ಬ್ರಾಂಚ್ಗಳು ನಮ್ಮ ಭಾರತದಲ್ಲಿ ಬಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಬಿಟ್ಟು ಎಲ್ಲಾ ಪ್ರೊಡಕ್ಟ್ಸ್ ಮೇಲೆ ಮೇಡ್ ಇನ್ ಇಂಡಿಯಾ ಕಾಣಿಸುತ್ತೆ. ಸೊ ಇದರಿಂದ ಮುಂದಿನ ದಿನಗಳಲ್ಲಿ ಲಾಂಗ್ ಟರ್ಮ್ ಅಲ್ಲಿ ನಮಗೆ ಒಂದು ಒಳ್ಳೆ ಪ್ರೊಡಕ್ಟ್ ಒಳ್ಳೆ ಬೆಲೆಗೆ ಸಿಗುತ್ತೆ. ಬಟ್ ಸದ್ಯಕ್ಕೆ ತುಂಬಾ ಕಾಸ್ಟ್ಲಿ ಟ್ಯಾಬ್ಸ್ PCs ಲ್ಯಾಪ್ಟಾಪ್ಸ್, ಅದು ಸ್ಯಾಮ್ಸಂಗ್ LG ಯಾವ್ದು ಬೇಕಾದ್ರೂ ಆಗಿರಲಿ. ಸೊ ಇಲ್ಲಿ ಬೆಲೆ ಇಂಪೋರ್ಟ್ ಏನ್ ಮಾಡ್ಕೊಳ್ತಾ ಇದ್ರೆ ಅದ್ರ ಬೆಲೆ ಎಲ್ಲ ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ಬಾಕಿ ನಿಮ್ಗೆ ಏನ್ ಅನ್ಸುತ್ತೆ, ನಮ್ಗೆ ಪ್ರೈಸ್ ಎಲ್ಲ ಮ್ಯಾಟರ್ ಆಗಲ್ಲ ಗುರು, ನಮ್ ದೇಶ ಉದ್ದಾರ ಆಗ್ಬೇಕಂದ್ರೆ ನೀವು ಕೆಳಗಡೆ ಕಮೆಂಟ್ ಮಾಡಿ. ಇಡೀ ನೆಕ್ಸ್ಟ್ ನ್ಯೂಸ್, ಅದು ಇವತ್ತಿನ ಬ್ಯಾಂಕಿ ಟೆಕ್ ನ್ಯೂಸ್ ನ ಹಾಟ್ ಸುದ್ದಿ ಅಂತ ಹೋಗ್ಬೋದು. ಎಸ್, ನಥಿಂಗ್ ಅವರು ಮತ್ತೊಂದು ಸಬ್ ಬ್ರ್ಯಾಂಡ್ ತಗೊಂಡ್ ಬರ್ತಾ ಇದ್ರೆ, ಅದು CMF ಅಂತ. ಕಾರ್ಲ್ ಪೈ ಅವರೇ ಇದನ್ನ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರೆ. ಎಸ್, ಇದು ಇಯರ್ ಎಂಡ್ ಒಳಗಡೆ ಇವರು ಏರ್ ಬಡ್ಸ್ ಮತ್ತೊಂದು ಸ್ಮಾರ್ಟ್ ವಾಚ್ ನ ತಗೊಂಡ್ ಬರ್ಲಿದ್ರಂತೆ. ಸೊ ಇಲ್ಲಿ ಕಡಿಮೆ ಬೆಲೆನಲ್ಲಿ ಒಳ್ಳೆ ಫೀಚರ್ ಮತ್ತು ಒಳ್ಳೆ ಡಿಸೈನ್ ಇಟ್ಕೊಂಡು ತುಂಬಾ ಪ್ರೊಡಕ್ಟ್ಸ್ ಗಳು ಸದ್ಯದಲ್ಲೇ ಬರ್ಲಿವೆ ಅಂತ ಹೇಳ್ತಾ ಇದ್ರೆ. ಸೊ ಇದು IoT ಪ್ರೊಡಕ್ಟ್ಸ್ ಗಳಿಗೆ ಸ್ಪೆಷಲಿ CMF ಬ್ರ್ಯಾಂಡ್ ನ ಲಾಂಚ್ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಇಯರ್ ಎಂಡ್ ಒಳಗಡೆ ಮತ್ತೆ ಮಾರ್ಕೆಟ್ ಅಲ್ಲಿ ಎಲ್ಲ ಟ್ರಾನ್ಸ್ಪರೆಂಟ್ ಡಿಸೈನ್ ಇರುವಂತ ಬೇರೆ ಬೇರೆ ವಾಚಸ್ ಗಳು, ಏರ್ ಫೋನ್ಸ್ ಗಳು, ಏರ್ ಬಡ್ಸ್ ಗಳು ಎಲ್ಲ ಬರತ್ವೆ. ಸೊ ಬ್ರಾಂಚ್ ಗಳು ಸಬ್ ಬ್ರ್ಯಾಂಡ್ ಮಾಡ್ಬಿಟ್ಟು ತಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ನ ಕಳ್ಕೊಳ್ಳದೆ ಅದು ಫ್ಲಾಪ್ ಆದ್ರೂ ಆಗ್ಲಪ್ಪ, ಒಂಥರ ಅದಕ್ಕೆ ಬೇರೆ ವ್ಯಾಲ್ಯೂ ಇರುತ್ತೆ. ಬ್ರ್ಯಾಂಡ್ ಮದರ್ ಪ್ಯಾರೆಂಟ್ ಕಂಪನಿ ಇರುತ್ತೆ, ಸೊ ಇದಕ್ಕೆ ವ್ಯಾಲ್ಯೂ ಇರುತ್ತೆ. ಇದ್ರ ತ್ರೂ ಬೇರೆ ಲೋಕಲ್ ಮತ್ತು ಕಾಂಪಿಟೇಟರ್ಸ್ ಜೊತೆಗೆ ಕಾಂಪಿಟೇಟ್ ಮಾಡಕ್ಕೆ ಇಂತ ಪ್ರೊಡಕ್ಷನ್ ಲಾಂಚ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಈ ಅಭಿಪ್ರಾಯ ಕಮೆಂಟ್ ಮಾಡ್ರಿ. ಇಡೀ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅದು ಕಾಫಿ ಅಲ್ಲ, ಅದು ಪೋಕೋ M6 Pro. ಎಸ್, ಇದೊಂದು 5G ಡಿವೈಸ್ ಆಗಿದ್ದು 15,000-16,000 ರೂಪಾಯಿ ಇವತ್ತು ಆಫೀಸಿಯಲ್ ಆಗಿ ಭಾರತದಲ್ಲಿ ಲಾಂಚ್ ಆಗಿದೆ. 6.7 inches ಇರುವಂತ ಸೂಪರ್ ಆಂಡ್ರಾಯ್ಡ್ ಅಲ್ಲ, ನಾರ್ಮಲ್ ಫುಲ್ HD+ ಡಿಸ್ಪ್ಲೇ ಇದೆ. ಅದರಲ್ಲಿ 4th-gen 2 ಪ್ರೊಸೆಸರ್ ಆಗಿರಲಿ, 5000 mAh ಬ್ಯಾಟರಿ, 18W ನ ಫಾಸ್ಟ್ ಚಾರ್ಜಿಂಗ್ ಪವರ್ ಅಡಾಪ್ಟರ್ ಆಗಿರಲಿ, ಉಳಿದಿರುವಂತಹ ಎಲ್ಲಾ ಫೀಚರ್ಸ್ ಗಳು ಅದೇ 50MP ಎಲ್ಲಾ ಕ್ಯಾಮರಾನ ಎಕ್ಸಾಕ್ಟ್ಲಿ Redmi 12 ಏನಿತ್ತು ಅದನ್ನೇ ಕಾಪಿ ಮಾಡಿಬಿಟ್ಟು ಭಾರತದಲ್ಲಿ 6 Pro ಪೋಕೋ ಕಾಪಿ ಅಲ್ಲ, ಪೋಕೋ 6 Pro. ಎಸ್, ಈ ಫೋನ್ ಎಲ್ಲ ಕಂಪ್ಲೀಟ್ಲಿ ಕಾಪಿ ಮಾಡ್ತಾವ್ರೆ. ಸೊ ಯಾಕೆ ಈ ರೀತಿ ಪೋಕೋ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಇದು ಅದಕ್ಕಿಂತ ಸ್ವಲ್ಪ ಪ್ರೈಸ್ ಕಮ್ಮಿ ಆಗ್ಲಿದೆ ಅಂತ. ಹೋಪ್ಫುಲಿ ಒಳ್ಳೆ ಆಫರ್ ಇಂದ ಸಿಕ್ತು ಅಂತಂದ್ರೆ, ಪೋಕೋ ಆಗಿರ್ಲಿ ರೆಡ್ಮಿ ಆಗಿರ್ಲಿ ಬಜೆಟ್ ಅಲ್ಲಿ ಬ್ರ್ಯಾಂಡ್ಸ್ ಬಗ್ಗೆ ಥಿಂಕ್ ಮಾಡ್ಬಾರ್ದಂತ ಪರ್ಸನಲ್ ನನಗೆ ಅನ್ಸುತ್ತೆ. ಸೊ ನಿಮ್ಮ ಅಭಿಪ್ರಾಯಗಳಿಗೆ ಕಮೆಂಟ್ ಮಾಡಿ. ಇಡೀ ಮತ್ತೊಂದು ಹಾಟ್ ಸುದ್ದಿ ಅಂತಂದ್ರೆ, ಅದು ಸ್ಪೆಷಲಿ ನಮ್ಮ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಅಂತ ಹೋಗಬಹುದು. ಸೊ IBC ಎನ್ನುವ US ಕಂಪನಿ ಒಂದೊಂದು ಈ ಲಿಥಿಯಂ ಬ್ಯಾಟರಿನ ಇವರು ತಯಾರು ಮಾಡ್ತಾ ಇದ್ದಾರೆ. ಸೊ ಇದು ತುಂಬಾ ಫೇಮಸ್ ಆಗಿರುವಂತ ಕಂಪನಿ. ಸೊ ಇವಾಗ ನಮ್ಮ ಭಾರತದಲ್ಲಿ ಅದು ಕರ್ನಾಟಕದಲ್ಲಿ 8,000 crore ಪ್ರೊಡಕ್ಟ್ ನ ತಗೊಂಡು ಇವರು ಇಲ್ಲಿ ಒಂದು ಹೊಸ ಕಂಪನಿನ ಸ್ಟಾರ್ಟ್ ಮಾಡಿ ಇಲ್ಲಿ ರೀಸೈಕ್ಲಿಂಗ್ ಬ್ಯಾಟರೀಸ್ ಗಳನ್ನ ತಯಾರಿಕೆ ಮಾಡಲಿದೆ ಅಂತೆ. ಸೊ ಎಸ್, ಈ ಕಂಪನಿಗೆ 100 acre ಜಾಗ ನಮ್ಮ ಭಾರತ ಗೌರ್ಮೆಂಟ್, ಅಂದ್ರೆ ಕರ್ನಾಟಕ ಗೌರ್ಮೆಂಟ್ ಇದನ್ನ ಮಾಡಕ್ಕೆ ಅನುಮತಿಯನ್ನ ನೀಡಿದೆ. ಎಂಪ್ಲಾಯ್ಮೆಂಟ್ ತುಂಬಾ ಚಾನ್ಸಸ್ ಗಳು ಸಿಗತ್ತೆ, ತುಂಬಾ ಜನರಿಗೆ ಜಾಬ್ ಸಿಗತ್ತೆ, ಇನ್ ಕೆಲವೊಂದು ಜನಕ್ಕೆ ಏನೇನೋ ಬೇರೆ ಬೇರೆ ಕೆಲಸ ಆದ್ರೂ ಸಿಗತ್ತೆ ಇದ್ರ ರಿಲೇಟೆಡ್ ನಮ್ಮ ಭಾರತದಲ್ಲಿ, ಕರ್ನಾಟಕದಲ್ಲಿ. ಒಟ್ಟಾರೆ ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇದೆ, ಅದೊಂದು ಖುಷಿ ಅಂತ ಹೋಗಬಹುದು. ಸೊ
ಅಲ್ಲಿ ಇಲ್ಲಿ ಏನು ಫೀಚರ್ಸ್ ಗಳು ಕಡಿಮೆ ಬೆಲೆ ಮತ್ತೇನೋ ಮಾರ್ಕೆಟ್ ಬಂತಪ್ಪ ಅಂದ್ರೆ ಎಷ್ಟು ಖುಷಿ ಆಗುತ್ತೆ. ಸೊ ಗ್ಯಾರಡಿ ಫಾಕ್ಸ್ ಕಾನ್ ಅಂತೂ ನಮ್ಮ ಐಫೋನ್ಸ್ 14 ಸೀರೀಸ್ ಗಳನ್ನೆಲ್ಲ ಕರ್ನಾಟಕದಲ್ಲಿ ತಯಾರು ಮಾಡ್ತಾರೆ, ಇದೊಂದು ಹೆಮ್ಮೆ ವಿಚಾರ. ಸೊಳ ಮುಂದಿದ್ದಲ್ಲಿ ಮತ್ತೇನಾದ್ರೂ ಗುಡ್ ನ್ಯೂಸ್ ಸಿಕ್ತಪ್ಪ ಅಂದ್ರೆ ಅವಾಗ ಅಪ್ಡೇಟ್ ಮಾಡ್ತಿರ್ತೀವಿ. ಮತ್ತೊಂದು ಹಾಟ್ ಸುದ್ದಿ, ಎಸ್ ಅದು ಇನ್ಫಿನಿಕ್ಸ್ ಕಡೆಯಿಂದ. ನಿನ್ನೆ ಅಷ್ಟೇ ಇನ್ಫಿನಿಕ್ಸ್ ಆಫೀಸಿಯಲ್ ಆಗಿ GT10 ಪ್ರೋ ಪ್ಲಸ್ ನ ಲಾಂಚ್ ಮಾಡಿದ್ರೆ ಎಸ್ 17,000 ರಿಂದ 18,000 ರೂಪಾಯಿ ಮತ್ತೊಂದು 19,000 ರೂಪಾಯಿಗೆ 8/128 ಮತ್ತು 256 GB ರೇಂಟ್ ನ ಲಾಂಚ್ ಮಾಡಿದ್ರೆ ಅದರಲ್ಲಿ ಪವರ್ಫುಲ್ 8050 ಚಿಪ್ ಇದೆ. ಅದ್ರ ಸ್ನಾಪ್ ಡ್ರಾಗನ್ 870 ಟಕ್ಕರ್ ಕೂಡ ಐತೆ. ಸೊ ಒಳ್ಳೆ ಪ್ರೊಸೆಸರ್ ಇದೆ, ಅದು 20,000 ರೂಪಾಯಿ ಶಾಕಿಂಗ್ ಅಂತ ಹೇಳ್ಬೋದು. 5000 mAh ಬ್ಯಾಟರಿ ಮತ್ತು 108 MP ನ ಕ್ಯಾಮರಾ ಕೊಡ್ತಾವ್ರೆ. ಇಷ್ಟೇ ಬ್ಯಾಕ್ ಅಲ್ಲಿ LED ಲೈಟ್ ಮತ್ತು ಈ ಗ್ಲಿಪ್ಸ್ ಲೈಟ್ ತರ ಸೇಮ್ ಮೆಸೇಜ್ ಬಂದಾಗ ನೋಟಿಫಿಕೇಶನ್ ಬಂದಾಗ ಇದು ಲೈಟ್ ಆನ್ ಆಗುತ್ತೆ. ಇದು ಮಾತ್ರ ಕ್ರೇಜಿ ಆಗಿರುವಂತ ಒಂದು ಫೋನ್ ಇದೆ. ಸೊ ಆದಷ್ಟು ಬೇಗ ನಾನು ಡೆಡಿಕೇಟೆಡ್ ಇದ್ರ ರಿವ್ಯೂನ ಅಥವಾ ಒಂದು ಕಂಪ್ಲೀಟ್ ವಿಡಿಯೋನ ತಗೊಂಡ್ ಬರ್ತೀನಿ, ಸ್ವತಃ ನಾನು ಪರ್ಚೇಸ್ ಮಾಡ್ತೀನಿ. ಬ್ರ್ಯಾಂಡ್ ಕಳಿಸಿಲ್ಲ ಅಂದ್ರೆ ಆಗಲ್ ಬಿಡಲಾಗೋರು ನಾವು ಸುಮ್ಮನೆ. ಸೊ ಇದೊಂದು ಖತರ್ನಾಕ್ ಫೋನ್ ಇದೆ, ಡೆಫಿನೆಟ್ಲಿ ಇದರ ರಿವ್ಯೂ ವಿಡಿಯೋಗೆ ವೆಯ್ಟ್ ಮಾಡಿ. ರೀಸೆಂಟ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಸ್ಟಾರ್ಟಿಂಗ್ ಇಂದ ಯಾವಾಗ ಏರ್ ಟೂಸ್ ನೋಡ್ಕೊಂಡಿದ್ದ ಆವಾಗಿಂದ ಅಮೆಝಾನ್ ಏನಾದ್ರು ಒಂದು ನ್ಯೂಸ್ ಬಂದೇ ಬಂದಿರುತ್ತೆ. ಎಸ್, ಅಮೆಝಾನ್ ಇವಾಗ ಆಫೀಸ್ ಆಗಿ ಮಿಲಿಯನ್ ಗಟ್ಟಲೆ ದುಡ್ಡು ಸುಟ್ಬಿಟ್ಟು ಏರ್ ಟೂಸ್ ಗಳ ಮೇಲೆ ಇವರು ಅಮೆಝಾನ್ ವರ್ಕಿಂಗ್ ಕಂಡೀಷನ್ಸ್ ಗಳು ಇದನ್ನೆಲ್ಲ ಕೆಲಸ ಮಾಡ್ತಿದ್ರಂತೆ. ಸೊ ಈ ರೀಸೆಂಟ್ ಆಗಿರುವಂತಹ ಸಿಇಒ ಆಂಡಿ ಜೆಸ್ಸಿ ಏನಿದ್ದಾರೆ, ಇವರು ಪ್ರತಿ ಎಂಪ್ಲಾಯ್ ಟೀಮ್ ಏನಿದೆ ಅದಕ್ಕೆಲ್ಲ ಏರ್ ಟೂಲ್ಸ್ ಗಳ ಬಗ್ಗೆ ಕೆಲಸ ಮಾಡಕ್ಕೆ ತಿಳಿಸಿದ್ರಂತೆ. ಎಸ್, ಮುಂದಿದ್ದಲ್ಲಿ ನಾವು ಎಲ್ಲ ಇದೇ ತರ ನೋಡ್ತಾ ಹೋಗ್ತಾ ಇದ್ವಿ. ಸೊ ಐ ಟೂಲ್ಸ್, ಎ ಟೂಲ್ಸ್ ಅಪ್ಲಿಕೇಶನ್ ಅಲ್ಲಿ, ನಮ್ಮ ದಿನನಿತ್ಯದ ಲೈಫ್ ಅಲ್ಲಿ, ನಮ್ಮ ಫೋನ್ ಅಲ್ಲಿ, ಎಲ್ಲಾ ಕಡೆ ಎಐ ಟೂಲ್ಸ್ ಗಳನ್ನ ನೋಡ್ತೀವಿ. ಡೆಫಿನೆಟ್ಲಿ ನೀವು ಯಾವ ಎಐ ಟೂಲ್ ಯೂಸ್ ಮಾಡ್ತಿದ್ದೀರಾ ಕರೆಂಟ್ ಏಜ್, ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅಥವಾ ಇನ್ನು ಪ್ಲಾನ್ ಮಾಡ್ತಿದ್ದೀರಾ ಅಂತಂದ್ರೆ ಕಮೆಂಟ್ ಮಾಡಿ. ಸೊ ಯಾವ ಎಐ ಟೂಲ್ಸ್ ನಮ್ಗೆ ಗೊತ್ತಿಲ್ಲ ಅದು ನಿಮ್ಮಿಂದ ಆದ್ರೂ ಗೊತ್ತ ಆಗ್ಬೋದು. ಎರಡು ಸಲ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಮ್ ಕಡೆಯಿಂದ. ಎಸ್, ಈ ದಿವಸ ವಾಟ್ಸ್ಆಪ್ ಅಲ್ಲಿ ಫಸ್ಟ್ ಟೈಮ್ ಲಾಗಿನ್ ಆಗಬೇಕಾದ್ರೆ ಫೋನ್ ನಂಬರ್ ಮತ್ತು OTP ಮಾತ್ರ ಬೇಕಾಗಿತ್ತು. ಬಿಡಿದಾಗ ಇಮೇಲ್ ಒಂದಿಗೆ ನೀವು ಇನ್ಮೇಲೆ ವಾಟ್ಸ್ಆಪ್ ನ ಹೈ ಸೆಕ್ಯೂರಿಟಿ ಒಂದಿಗೆ ಲಾಗಿನ್ ಆಗಬೇಕಾಗುತ್ತೆ. ಎಸ್, ಇದೊಂದು ತುಂಬಾ ಒಳ್ಳೆ ಫೀಚರ್ ಅಂತ ಅನಿಸ್ತು. ಬಿಕಾಸ್ ಆಫ್ ತುಂಬಾ ಜನ ವಾಟ್ಸ್ಆಪ್ ಚಾಟ್ ನ ಬ್ಯಾಕ್ಅಪ್ ತಗೊಳ್ಳಕ್ಕೆ ಇಮೇಲ್ ಐಡಿ ಹಾಕಿರ್ತಾರೆ, ಬಟ್ ಅದು ಹೈಲೈಟ್ ಮಾಡಿರಲ್ಲ ಎಲ್ಲಿರುತ್ತೆ, ಯಾವ ಇಮೇಲ್ ಯಾವುದು ಅಂತ ಬ್ಯಾಕ್ಅಪ್ ಆನ್ ಇರಲ್ಲ. ಬಟ್ ನಾವು ಲಾಗಿನ್ ಹಾಕಬೇಕಾದ್ರೆ ಈ ಇಮೇಲ್ ಹಾಕುದು ಅಂದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಸಿಂಕ್ ಆಗ್ಬಿಟ್ಟು ನಿಮ್ ವಾಟ್ಸ್ಆಪ್ ಗಳು ನಿಮ್ಮ ಡಾಟಾ ನೀವು ಸೆಕ್ಯೂರ್ ಆಗಿ ಇಟ್ಕೋಬಹುದು ಮತ್ತು ಲಾಗಿನ್ ಸೆಕ್ಯೂರಿಟಿ ಕೂಡ ತುಂಬಾ ಇಂಪಾರ್ಟೆಂಟ್. ಹೀಗಾಗಿ ಒಂದು ಒಳ್ಳೆ ಕೆಲಸ ಮಾಡಿದೆ ವಾಟ್ಸ್ಆಪ್ ಅಂತ ಅನಿಸ್ತು. ರೀಸೆಂಟ್ಲಿ ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನೀವು ಇನ್ಮೇಲೆ ಸ್ಪ್ಯಾಮ್ ಮೆಸೇಜಸ್ ಗಳನ್ನ ಲೈಕ್ ಅನ್ನೋನ್ ಪೀಪಲ್ಸ್ ಗಳಿಗೆ ಮತ್ತು ಡೈರೆಕ್ಟ್ಲಿ ಗೊತ್ತಿಲ್ಲದವರಿಗೆ ಡೈರೆಕ್ಟ್ ನೀವು ಮೆಸೇಜ್ ಮಾಡೋಕ್ಕಾಗಲ್ಲ. ಇದಕ್ಕೆ ಕೂಡ ಒಂದು ಹೊಸ ರೆಸ್ಟ್ರಿಕ್ಷನ್ ನ ತಗೊಂಡ್ ಬರ್ತಿದ್ರಂತೆ. ಡೆಫಿನೆಟ್ಲಿ ತುಂಬಾ ಜನರು ಯೂಸ್ಫುಲ್ ಇದೆ ಗುರು, ಬಟ್ ಕೆಲವೊಂದ್ ಜನರಿಗೆ ಲೈಕ್ ಅನ್ನೋನ್ ಪರ್ಸನ್ ಗೊತ್ತಿಲ್ಲದವರಿಗೆ ಫಾಲೋ ಮಾಡಿದವರಿಗೆ ನಾವು ಮೆಸೇಜ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಇದೊಂಥರ ವಿಯರ್ಡ್ ಅಂತ ಅನ್ಸುತ್ತೆ. ಕೆಲವೊಂದ್ ಜನರಿಗೆ ಇಷ್ಟ ಆಗುತ್ತೆ, ಕೆಲವೊಂದ್ ಜನರಿಗೆ ಯೂಸ್ ಕೂಡ ಇದೆ. ನಮ್ಮ ಬ್ಯಾಂಕಿ ಟೆಕ್ ನ್ಯೂಸ್ ನ ಕೋಣೆ ಸುದ್ದಿ, ಅದು ಒನ್ ಪ್ಲಸ್ ಕಡೆಯಿಂದ. ಎಸ್, ಒನ್ ಪ್ಲಸ್ ನೋಡೋ ಆಫೀಸಿಯಲ್ ಆಗಿ ಇಂಡಿಪೆಂಡೆನ್ಸ್ ಡೇ ಸೇಲ್ ಅನ್ನ ತಗೊಂಡ್ ಬರ್ತಾ ಇದ್ರೆ ಎರಡು ಸೇಲ್ ಕೂಡ ಲೈವ್ ಇದೆ. ನೀವು ಸ್ಮಾರ್ಟ್ ಫೋನ್ ಹುಡುಕ್ತಿದ್ರ ಅಂತಂದ್ರೆ ಆಫೀಸಿಯಲ್ ಆಗಿ ಒನ್ ಪ್ಲಸ್ ವೆಬ್ಸೈಟ್ ಹೋಗಿದ್ರೆ ನಿಮ್ಗೆ ಒನ್ ಪ್ಲಸ್ 11 ಆಗಿರ್ಲಿ, ನಾರ್ಡ್ 3 ಆಗಿರ್ಲಿ ಮತ್ತು ನಾರ್ಡ್ 3 CE ಏನಿದೆ ಈ ಫೋನ್ ಕೂಡ ನಿಮ್ಗೊಂದು ಒಳ್ಳೆ ಆಫರ್ ಅಲ್ಲಿ ಕೊಡ್ತಾ ಇದ್ರೆ, ಜೊತೆಗೆ IoT ಪ್ರೊಡಕ್ಟ್ಸ್ ಮೇಲೆ ತುಂಬಾ ಆಫ್ ನ ಕೊಡಲಾಗ್ತಿದೆ ಅಂತ. ಸೊ ಡೆಫಿನೆಟ್ಲಿ ಒನ್ ಪ್ಲಸ್ ಪ್ರೊಡಕ್ಟ್ ಇಷ್ಟಪಡ್ತಾ ಇದ್ರೆ ಒನ್ ಪ್ಲಸ್ ಏನಾದ್ರು ಫೋನ್ ತಗೊಳ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಗಿಂತ ನಿಮ್ಗೆ ಕಮ್ಮಿ ಬೆಲೆಗೆ ಒನ್ ಪ್ಲಸ್ ವೆಬ್ಸೈಟ್ ಅಲ್ಲಿ ಕೂಡ ಸಿಗ್ಬೋದು ಒಂದ್ಸರ್ತಿ. ಕಾರ್ಡ್ಸ್ ಆಫರ್ ಇಂದ ಎಲ್ಲ ಚೆಕ್ ಮಾಡಿ ವೆಬ್ಸೈಟ್ ನೋಡಿ. ಸೊ ಬಾಕಿ ನಿಮಗೆ ಯಾವ ಎಐ ಟೂಲ್ ಇಷ್ಟ ಆಗುತ್ತೆ ಅಂತ ಕ್ವಶನ್ ಹೇಳಿದೀನಿ, ಅದಕ್ಕೆ ಆನ್ಸರ್ ಮಾಡಿ ಕಂಪ್ಲೀಟ್ಲಿ. ಪ್ರತಿಯೊಂದು ಕಮೆಂಟ್ ಕನ್ನಡದಲ್ಲಿ ಬರಲಿ, ಕನ್ನಡದಲ್ಲಿ ರಿಪ್ಲೈ ಸಿಗುತ್ತೆ. ಮುಂದಿನ ಟೆಕ್ ನ್ಯೂಸ್ ನೋಡಕ್ ಮರಿಬೇಡಿ, ಸ್ಪೆಷಲ್ ವಾಚ್ ಗಿವ್ ಇದೆ. ಸಿಗುತ್ತೆ ಮುದ್ರೆ ಲೇಡಿ ಗೈಸ್, ನೆಕ್ಸ್ಟ್ ವಾರ. ನಮಸ್ಕಾರ.